ನನಗಾದ ನೋವು ನಿಮಗೆ ಕಿಂಚತ್ತೂ ಬಾಧಿಸುತ್ತಿಲ್ಲವೇ? ನೋವಿಗೆ ಕಾರಣರಾದ ಇವರ ಬಳಿಯೇ ಕ್ಷಮೆಗಾಗಿ ಯಾಚಿಸುವುದು ಯಾವ ಲೋಕದ ನ್ಯಾಯಪ್ರಭು? ಯಥಾರ್ಥದಲ್ಲಿ ನೀವು ಇವರನ್ನು ದಂಡಿಸಬೇಕು. ಆ ದಂಡನೆಯ ಪರಿಣಾಮ ಜಗತ್ತಿನಲ್ಲೇ ಇನ್ನೆಂದು ಯಾರೂ ಇಂತಹ ದುಸ್ಸಾಹಸಕ್ಕೆ ಮುಂದಾಗಬಾರದು. ಅಂತಹ ಶಿಕ್ಷೆಯನ್ನು ಇವರಿಗೆ ವಿಧಿಸಿ. ದೇವಿ, ಅದು ಅಸಾಧ್ಯ. ಮಹರ್ಷಿಗಳು ಈಗ ನಮ್ಮ ಅತಿಥಿಗಳು. ಇವರನ್ನು ಹೀಗೆಲ್ಲ ಅವಮಾನಿಸಬಾರದು ದೇವಿ. ಹಾಗೋ? ಹಾಗಾದರೆ ನಿಮ್ಮ ಸಹಧರ್ಮಿನಿಯನ್ನು ಅವಮಾನಿಸಬಹುದೇ? ನನ್ನ ಆತ್ಮ ಗೌರವದ ಬಗ್ಗೆ ನಿಮಗೆ ಕಿಂಚಿತ್ತಾದರೂ ಕಾಳಜಿ ಇದ್ದರೆ ಈ ಕ್ಷಣವೇ ಇವರಿಗೆ ತಕ್ಕ ದಂಡನೆಯನ್ನು ವಿಧಿಸಿ. ನಿಮ್ಮ ಮೌನದ ಅರ್ಥವೇನು ಪ್ರಭು? ಯಾವುದು ಅಸಾಧ್ಯವೋ ನೀವು ಅದನ್ನೇ ಅಪೇಕ್ಷಿಸುತ್ತಿದ್ದೀರಿ. ನಮ್ಮ ಅತಿಥಿಗಳಾದ ಭೃಗು ಮಹರ್ಷಿಗಳನ್ನು ಆದರದಿಂದ ಸತ್ಕರಿಸಬಹುದೇ ವಿನಃ ದಂಡಿಸಲು ಸಾಧ್ಯವಿಲ್ಲ ದೇವಿ. ವಿಷ್ಣುದೇವ, ನೀವು ಅತ್ಯಂತ ಹೃದಯವಂತರೂ ಹಾಗೂ ವಿನಯವಂತರೂ ಆಗಿರುವಿರಿ. ಮಹರ್ಷಿಯೊಬ್ಬರನ್ನು ಗೌರವಿಸುವುದನ್ನು ನೀವು ಅರಿತಿದ್ದೀರಿ. ಆದರೆ ಈ ನಿಮ್ಮ ಸಹಧರ್ಮಿಣಿಗೆ ಓರ್ವ ಸಾಮಾನ್ಯ ನಾರಿಗಿರಬೇಕಾದ ಸೌಜನ್ಯವು ಇಲ್ಲದಿರುವುದು ವಿಪರ್ಯಾಸ. ಪುರುಷರಿಬ್ಬರು ಮಾತನಾಡುತ್ತಿರುವಾಗ ಮಧ್ಯದಲ್ಲಿ ಪ್ರವೇಶಿಸಬಾರದು ಎಂಬ ಸಾಮಾನ್ಯ ಪ್ರಜ್ಞೆಯೂ ನಿಮ್ಮ ಪತ್ನಿಗಿಲ್ಲ. ಇದೆಂತಹ ಅವಮಾನ! ಪತಿಯಾದವರ ಮುಂದೆ ಸತಿಯನ್ನು ಈ ರೀತಿ ಅಪಮಾನಿಸುವುದೇ? ದೇವ, ನಾನು ನಿಮ್ಮ ಬಳಿ ಕೊನೆಯ ಬಾರಿ ಕೇಳಿಕೊಳ್ಳುತ್ತಿದ್ದೇನೆ. ನಿಮ್ಮ ಮೇಲೆ ಆಕ್ರಮಣ ಮಾಡಿ ನನಗೆ ನೋವುಂಟು ಮಾಡಿದ್ದಲ್ಲದೆ ಪದೇ ಪದೇ ನನ್ನನ್ನು ಅವಮಾನಿಸುತ್ತಿರುವ ಈ ಹುಲು ಮಾನವನನ್ನು ನೀವು ದಂಡಿಸುತ್ತೀರೋ ಇಲ್ಲವೋ? ದೇವಿ, ನಿಮ್ಮ ನೋವೆಲ್ಲ ನನಗೆ ಇರಲಿ, ಆದರೆ ಮಹಾಜ್ಞಾನಿಗಳಾದ ಇವರನ್ನು ದಂಡಿಸುವ ತಪ್ಪು ನಾನು ಮಾಡಲಾರೆ. ಹಾಗಾದರೆ ಅವರ ತಪ್ಪಿಗೆ ಯಾವ ದಂಡನೆಯೂ ಇಲ್ಲವೇ? ದೇವಿ, ಇವರ ನಡವಳಿಕೆಯನ್ನು ತಪ್ಪೋ ಸರಿಯೋ ಎಂಬ ತಕ್ಕಡಿಗೆ ಹಾಕಿ ತೂಗಲಾಗದು. ನಾನು ಆಗಲೇ ಹೇಳಿದಂತೆ ಇವರು ಪಂಡಿತೋತ್ತಮರು, ಮಹಾನ್ ದಾರ್ಶನಿಕರು. ಇವರ ಈ ನಡವಳಿಕೆಗೆ ಯಾವುದೋ ಒಂದು ಪ್ರಬಲವಾದ ಕಾರಣ ಇದ್ದೇ ಇರುತ್ತದೆ. ಆ ಕಾರಣವೇನೆಂಬುದನ್ನು ಪರಾಂಬರಿಸಿ ನೋಡಿದರೆ ಎಲ್ಲವೂ ಇತ್ಯರ್ಥವಾಗುತ್ತದೆ. ಇವರು ಯಾವ ಉದ್ದೇಶವಿಟ್ಟುಕೊಂಡು ಇಲ್ಲಿಗೆ ಬಂದಿದ್ದರು, ಏಕೆ ಅಷ್ಟೊಂದು ಕುಪಿತರಾಗಿದ್ದರು ಎಂಬುದನ್ನು ಮೊದಲು ನಾವು ಅರಿಯಬೇಕಿದೆ ದೇವಿ. ಮಹರ್ಷಿಗಳೇ, ನಿಮ್ಮ ಸಹೃದಯತೆಗೆ ಆಭಾರಿ ವಿಷ್ಣುದೇವ. ಭೂಲೋಕದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಸಲುವಾಗಿ ನಾನು ತ್ರಿಮೂರ್ತಿಗಳನ್ನು ಪರೀಕ್ಷೆ ಮಾಡಲೇಬೇಕಾಯಿತು. ಯಾವ ದೇವರು ಶ್ರೇಷ್ಠ ಎಂಬ ಅವರ ತರ್ಕಕ್ಕೆ ಉತ್ತರವನ್ನು ನಾನು ಹುಡುಕಲೇಬೇಕಿತ್ತು. ಸಪ್ತ ಋಷಿಗಳೊಂದಿಗೆ ಸಮಾಲೋಚಿಸಿ ತ್ರಿಮೂರ್ತಿಗಳ ಪರೀಕ್ಷೆಯ ಜವಾಬ್ದಾರಿಯನ್ನು ನಾನು ವಹಿಸಿಕೊಂಡೆ. ಅದರಂತೆ ಈಶ್ವರ ಹಾಗೂ ಬ್ರಹ್ಮದೇವನನ್ನು ಪರೀಕ್ಷೆಯೂ ಮಾಡಿದೆ. ಈಶ್ವರ ನಶೆಯ ಅಮಲಿನಲ್ಲಿದ್ದಾರೆ, ಬ್ರಹ್ಮದೇವ ಈಶ್ವರನನ್ನು ಜಪಿಸುತ್ತಾ ಮೈಮರೆತು ಕುಳಿತಿದ್ದಾರೆ. ಈ ಸೃಷ್ಟಿಯನ್ನು ಕಾಯಬೇಕಾದವರು ಹೀಗೆ ಕರ್ತವ್ಯ ಪಲಾಯನ ಮಾಡುತ್ತಿದ್ದಾರಲ್ಲ ಎಂಬ ಚಿಂತೆ ನನ್ನನ್ನು ಕಾಡಿದೆ.
ಅದೇ ಚಿಂತೆಯಲ್ಲಿ ನಾನು ವೈಕುಂಠಕ್ಕೆ ಬಂದು ನೋಡಿದರೆ ಇಲ್ಲಿ ನೀವು ನಿಶ್ಚಿಂತೆಯಿಂದ ನಿದ್ರಿಸುತ್ತಿರುವುದನ್ನು ಕಂಡು ನನ್ನ ಚಿಂತೆ ಕ್ರೋಧವಾಗಿ ಪರಿಣಮಿಸಿತು. ಲೋಕಪಾಲಕನಾದ ನೀವೇ ಈ ರೀತಿ ನಿದ್ರೆಯಲ್ಲಿ ಕಳೆದು ಹೋದರೆ ಈ ಸೃಷ್ಟಿಯನ್ನು ಕಾಯುವವರು ಯಾರು? ಈ ಸಂಸಾರದ ಗತಿ ಏನು? ಇದೇ ನನ್ನ ಕ್ರೋಧಕ್ಕೆ ಕಾರಣ ವಿಷ್ಣುದೇವ. ನಿಮ್ಮ ಕ್ರೋಧ ಸಮಂಜಸವಾದದ್ದು. ಇಂತಹ ಸಂದರ್ಭದಲ್ಲಿ ಯಾರೇ ಆದರೂ ನಿಮ್ಮಂತೆ ಕುಪಿತರಾಗುತ್ತಿದ್ದರು. ನಿಮ್ಮ ಕೋಪಕ್ಕೆ ಕಾರಣನಾದ ನನಗೆ ನೀವು ಯಾವ ಶಿಕ್ಷೆ ನೀಡಿದರೂ ನಾನು ಸ್ವೀಕರಿಸುತ್ತೇನೆ. ಸ್ವಾಮಿ, ಇದಕ್ಕೆ ನಾನು ಅವಕಾಶ ನೀಡುವುದಿಲ್ಲ. ಯಾರನ್ನು ದಂಡಿಸಿ ಎಂದು ನಾನು ಕೇಳಿಕೊಳ್ಳುತ್ತಿದ್ದೇನೋ ನೀವು ಅವರ ಬಳಿಯೇ ಶಿಕ್ಷೆಯನ್ನು ಸ್ವೀಕರಿಸಲು ಸಿದ್ಧ ಎನ್ನುತ್ತಿದ್ದೀರಿ. ನಿಮ್ಮ ಬುದ್ಧಿಯನ್ನು ಯಾರು ನಿಯಂತ್ರಿಸುತ್ತಿದ್ದಾರೆ? ಪ್ರಸ್ತುತ ವಿಷ್ಣು ದೇವನ ಬುದ್ಧಿಯನ್ನು ಯಾರೂ ನಿಯಂತ್ರಿಸುತ್ತಿಲ್ಲ ತಾಯಿ. ಆದರೆ ನೀವು ಅವರ ಬುದ್ಧಿಯನ್ನು ನಿಯಂತ್ರಿಸುವುದಕ್ಕೆ ಪ್ರಯತ್ನಿಸುತ್ತಿರುವುದು ಖಚಿತ. ಏನು ನಿಮ್ಮ ಮಾತಿನರ್ಥ? ಈ ಪ್ರಕಾರ ಯಾವ ಸ್ತ್ರೀಯು ಮಾತನಾಡುವುದನ್ನು ನಾನು ಅರಿಯ ಪ್ರಭು. ಇವರು ನಿಮ್ಮ ಹೃದಯ ನಿವಾಸಿನಿಯೋ ಅಥವಾ ನಿಮ್ಮ ಬುದ್ಧಿಯ ನಿಯಂತ್ರಣ ಶಕ್ತಿಯೋ ಎಂಬ ಅನುಮಾನ ನನ್ನಲ್ಲಿ ಮೂಡುತ್ತಿದೆ. ಪದೇ ಪದೇ ನಾನು ಅವಮಾನಕ್ಕೊಳಗಾಗುತ್ತಿದ್ದರು ಇವರಿಗೆ ನೀವು ಏನೂ ಹೇಳದಿರುವುದು ನನ್ನನ್ನು ಗಾಸಿಗೊಳಿಸುತ್ತಿದೆ ಪ್ರಭು. ನೀವು ನನಗೆ ನೀಡಿದ ವಚನವನ್ನು ಮರೆತಿರೇ ಎನ್ನಿಸುತ್ತಿದೆ. ನನ್ನೊಡನೆ ಪ್ರೇಮ ನಿವೇದನೆ ಮಾಡಿಕೊಳ್ಳುವಾಗ ನೀವು ಆಡಿದ ಮಾತುಗಳೆಲ್ಲ ಎಲ್ಲಿ ಹೋದವು? ನನ್ನ ಮಾನ ಸಮ್ಮಾನಗಳ ರಕ್ಷಣೆಯ ವಚನ ಈಗ ನೆನಪಾಗುತ್ತಿಲ್ಲವೇ? ಒಂದು ಕ್ಷಣವು ನನಗೆ ನೋವಾಗದಂತೆ ಸದಾ ನನ್ನ ಜೊತೆಗಿರುತ್ತೇನೆ ಎಂದ ಮಾತು ಆಡುವುದಕ್ಕೆ ಮಾತ್ರವೇ? ಇಂದು ನೀವು ನನ್ನ ಕಣ್ಣ ಮುಂದೆ ಇದ್ದರೂ ನಾನು ಒಬ್ಬಂಟಿ ಎನಿಸುತ್ತಿದೆ. ನನ್ನ ಜೊತೆ ನೀವಿಲ್ಲ ಎನಿಸುತ್ತಿದೆ. ಕೊಟ್ಟ ವಚನ ಉಳಿಸಲಿಲ್ಲ. ನನ್ನನ್ನು ಅವಮಾನಿಸಿದವರನ್ನು ದಂಡಿಸಿ ಎಂದು ಪದೇ ಪದೇ ಕೇಳಿಕೊಂಡರು ನನ್ನ ಮಾತನ್ನು ಈಡೇರಿಸಲಿಲ್ಲ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾನು ಕುಗ್ಗಿ ಹೋಗುತ್ತಿರುವಾಗ ನೀವು ನನ್ನ ಜೊತೆ ನಿಲ್ಲಲಿಲ್ಲ. ಪತಿಯಾದವನು ಸತಿಯಾದವಳ ಸ್ವಾಭಿಮಾನದ ರಕ್ಷಣೆಯನ್ನು ಮಾಡಲಿಲ್ಲ ಎಂದ ಮೇಲೆ ಇನ್ನು ಜೊತೆಯಾಗಿರುವುದರಲ್ಲಿ ಅರ್ಥವೇನು? ಈ ಕ್ಷಣವೇ ಕ್ಷಣವೇ ನಾನು ನಿಮ್ಮನ್ನು ತ್ಯಜಿಸಿ ಈ ವೈಕುಂಠದಿಂದ ನಿರ್ಗಮಿಸುತ್ತೇನೆ. ಸ್ತ್ರೀಯಾದವಳು ಪತಿಯನ್ನು ತೊರೆದು ಹೋಗುತ್ತೇನೆ ಎಂದು ಬೆದರಿಸಲು ಸಾಧ್ಯವೇ ವಿನಃ ಮತ್ತಿನ್ನೇನು ಮಾಡಲು ಸಾಧ್ಯವಿಲ್ಲ. ವಿಷ್ಣುದೇವ, ನೀವು ಚಿಂತಿಸಬೇಡಿ. ಮಾತು ತಪ್ಪಿ ಎಲ್ಲೋ ಹೀಗಂದಿರಬಹುದು ಅಷ್ಟೇ. ಹಾಗೊಂದು ವೇಳೆ ಈ ವೈಕುಂಠವನ್ನು ತೊರೆದು ಹೋದರೆ ಮತ್ತೆ ಇಲ್ಲಿಗೆ ಬಂದೇ ಬರುತ್ತಾರೆ. ಹಾ, ಬರಲೇಬೇಕು. ಮಹರ್ಷಿಗಳೇ, ನೀವು ಸತತವಾಗಿ ನನ್ನನ್ನು ಅವಮಾನಿಸುತ್ತಿದ್ದೀರಿ. ಈ ಅವಮಾನದ ಪರಿಣಾಮ ನಾನು ನಿಮಗೆ ಶಾಪ ನೀಡುತ್ತೇನೆ. ಬ್ರಾಹ್ಮಣರಾದ ನಿಮ್ಮ ವಂಶ ಶಾಶ್ವತವಾಗಿ ದಾರಿದ್ರ್ಯದಲ್ಲಿ ಮುಳುಗಲಿ. ಲಕ್ಷ್ಮಿ ಎಂದೆಂದಿಗೂ ಬ್ರಾಹ್ಮಣರ ಮನೆಯಲ್ಲಿ ವಾಸ ಮಾಡದೇ ಇರಲಿ. ಬ್ರಾಹ್ಮಣರಿಗೆ ಶಾಪವೇ? ಇದು ಶಾಪವಲ್ಲ, ಸವಾಲೆಂದು ನಾನು ಸ್ವೀಕರಿಸುತ್ತೇನೆ. ಈ ಸವಾಲಿಗೆ ಉತ್ತರವಾಗಿ ಸಮಸ್ತ ಬ್ರಾಹ್ಮಣರ ಪರವಾಗಿ ಒಂದು ವಿಶೇಷ ವಿದ್ಯೆಯನ್ನು ನಾನು ಸೃಷ್ಟಿ ಮಾಡುತ್ತೇನೆ. ಅದರ ಫಲವಾಗಿ ನಿಮ್ಮ ಕೃಪಾ ಕಟಾಕ್ಷ ಪಡೆದಿರುವ ಆ ಕುಬೇರನು ಕೂಡ ಬ್ರಾಹ್ಮಣರ ಪಾದಕ್ಕೆ ಶಿರವಾಗುವುದಲ್ಲದೆ ಸ್ವತಃ ಲಕ್ಷ್ಮಿಯನ್ನು ಅವರೇ
ಬ್ರಾಹ್ಮಣರ ಮನೆಯ ಬಾಗಿಲಿಗೆ ತಂದು ಒಪ್ಪಿಸುತ್ತಾರೆ. ಲಕ್ಷ್ಮಿ ಬ್ರಾಹ್ಮಣರ ಮನೆಯಲ್ಲಿ ವಾಸಿಸುವುದು ನಿಶ್ಚಿತ. ಅದೇನೇ ಇದ್ದರೂ ನಿಮ್ಮ ಭ್ರಮೆ. ಲಕ್ಷ್ಮಿ ಎಂದಿಗೂ ಬ್ರಾಹ್ಮಣರ ಮನೆಯಲ್ಲಿ ನೆಲೆಸುವುದು ಅಸಾಧ್ಯ. ಅದನ್ನು ಸಾಧ್ಯವಾಗಿಸುವುದು ನನ್ನ ಕಾರ್ಯ. ಬ್ರಾಹ್ಮಣರ ಮನೆಯ ಬಾಗಿಲಿಗೆ ಲಕ್ಷ್ಮಿ ಬಂದು ಬೀಳುವ ಹಾಗೆ ನಾನು ಮಾಡಿ ಎತ್ತಿರುತ್ತೇನೆ. ನಾನು ಮಾಡಿ ಎತ್ತಿರುತ್ತೇನೆ. ಸಮಸ್ತ ಲೋಕವೇ ನನ್ನನ್ನು ಬಯಸುತ್ತದೆ, ಆದರೆ ನಾನು ಆಯ್ಕೆ ಮಾಡಿಕೊಳ್ಳುವುದು ಯೋಗ್ಯರಾದ ಒಬ್ಬರನ್ನೇ ಎಂದು ಮಾತೆ ಆದಿಶಕ್ತಿ ಹೇಳಿದ್ದರು. ಅಂದು ಮಾತೆಯ ಮಾತು ಕೇಳಿ ನಾನು ಬಹಳವೇ ಹೆಮ್ಮೆ ಪಟ್ಟಿದ್ದೆ. ಆದರೆ ಇಂದು ನನ್ನ ಆಯ್ಕೆಯ ಕುರಿತು ನಾನೇ ಪಶ್ಚಾತ್ತಾಪ ಪಡುವಂತಾಗಿದೆ. ಇಲ್ಲ ಇಲ್ಲ ಇಲ್ಲ, ಇನ್ನು ನಾನಿಲ್ಲಿರಲಾರೆ. ನಾನು ನಿಮ್ಮನ್ನು ಹಾಗೂ ನಿಮ್ಮ ವೈಕುಂಠವನ್ನು ತ್ಯಜಿಸಿ ಈಗಲೇ ಹೊರಡುತ್ತಿದ್ದೇನೆ. ಇಂತಹ ಘೋರವಾದ ಶಿಕ್ಷೆಯನ್ನು ತಡೆದುಕೊಳ್ಳುವ ಶಕ್ತಿ ನನಗಿಲ್ಲ. ಎಲ್ಲಿ ಹೋದಿರಿ ದೇವಿ? ದೇವಿ, ನಿಮ್ಮನ್ನು ಹುಡುಕುತ್ತಾ ಪಾತಾಳ ಲೋಕದವರೆಗೂ ಬಂದಿದ್ದೇನೆ. ಎಲ್ಲಿದ್ದೀರಿ ದೇವಿ? ಎಲ್ಲಿಯೇ ಇದ್ದರೂ ದಯಮಾಡಿ ಆಗಮಿಸಿ. ನಿಮ್ಮನ್ನು ನೋಡುವವರೆಗೂ ಈ ಹುಡುಕಾಟವನ್ನು ನಾನು ನಡೆಸುತ್ತಲೇ ಇರುತ್ತೇನೆ. ಇನ್ನು ನಾನು ವೈಕುಂಠಕ್ಕೆ ಮರಳುವುದೇನಿದ್ದರೂ ಅದು ನಿಮ್ಮೊಂದಿಗೆ. ಎಲ್ಲಿರುವಿರಿ ದೇವಿ? ದೇವಿ, ಇದನ್ನು ನನ್ನಿಂದ ನಂಬಲು ಸಾಧ್ಯವಾಗುತ್ತಿಲ್ಲ ವಿಷ್ಣುದೇವ. ಲಕ್ಷ್ಮೀದೇವಿ ನಿಮ್ಮನ್ನು ತೊರೆದು ಹೋಗಿದ್ದಾರೆಯೇ? ಇದು ಒಪ್ಪಲಾಗದ ಮಾತು. ಇಂಥ ವಿಕೋಪದ ಪರಿಸ್ಥಿತಿಯನ್ನು ನಿಮ್ಮಿಂದ ತಡೆಯಲು ಸಾಧ್ಯವಾಗಲಿಲ್ಲವೇ? ಇಲ್ಲ ಮಾತೆ, ಆ ಸಂದರ್ಭದಲ್ಲಿ ನಾನು ಅಸಹಾಯಕನಾಗಿದ್ದೆ. ಭೃಗು ಮಹರ್ಷಿಗಳನ್ನು ಗೌರವಿಸುವುದು ನನ್ನ ಕರ್ತವ್ಯವಾಗಿತ್ತು. ಏಕೆಂದರೆ ಆ ಸಂದರ್ಭದಲ್ಲಿ ಅವರು ವೈಕುಂಠದ ಅತಿಥಿಗಳು. ಲಕ್ಷ್ಮೀದೇವಿಯ ಮನಸ್ಸಿಗೆ ಘಾಸಿಯಾಗಿದ್ದರೂ ಅತಿಥಿಗಳನ್ನು ಗೌರವದಿಂದ ಕಾಣುವುದು
ಆತಿಥೇಯರ ಧರ್ಮವಲ್ಲವೇ? ಇದನ್ನು ದೇವಿ ಅರ್ಥ ಮಾಡಿಕೊಳ್ಳುತ್ತಾರೆ, ನನ್ನ ನಿಲುವಿಗೆ ತಕ್ಕನಾಗಿ ನಡೆದುಕೊಳ್ಳುತ್ತಾರೆ ಎಂದು ಭಾವಿಸಿದ್ದೆ. ಆದರೆ ನನ್ನ ಯೋಚನೆಗೆ ವ್ಯತಿರಿಕ್ತವಾಗಿ ಎಲ್ಲವೂ ನಡೆದು ಹೋಯಿತು. ನನ್ನ ಮೇಲಿನ ಮನಸ್ಸಿನೊಂದಿಗೆ ಸ್ವತಃ ದುಃಖ ಪಡುತ್ತಾ ಹೊರಟು ಹೋದರು. ಹಿಂಬಾಲಿಸಿ ಹೋದರೆ ಅದೃಶ್ಯರಾದರು. ಅವರಿಗಾಗಿ ಮೂರು ಲೋಕದಲ್ಲಿಯೂ ಶೋಧಿಸಿದ್ದಾಯಿತು. ಎಲ್ಲಿಯೂ ಕಾಣದೆ ನಿಮ್ಮ ಬಳಿ ಬಂದಿದ್ದೇನೆ ಮಾತೆ. ನಿಮ್ಮ ಊಹೆಯಂತೆ ಪುತ್ರಿಯಾದವಳು ತಾಯಿಯ ಬಳಿಯೇ ಬರಬೇಕಿತ್ತು. ಆದರೆ ಲಕ್ಷ್ಮೀದೇವಿ ಇಲ್ಲಿಗೆ ಬರಲಿಲ್ಲ ವಿಷ್ಣುದೇವ. ನನಗೆ ಯಾವ ಸುಳಿವೂ ತಿಳಿದಿಲ್ಲ. ಆಗಲಿ ಮಾತೆ, ನನ್ನ ನೋವಿಗೆ ಸ್ಪಂದಿಸಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ದೇವಿಯನ್ನು ಪತ್ತೆ ಹಚ್ಚುವವರೆಗೂ ನನ್ನ ಹುಡುಕಾಟವನ್ನು ನಾನು ನಿಲ್ಲಿಸುವುದಿಲ್ಲ. ಹೋಗಿ ಬರುತ್ತೇನೆ ಮಾತೆ. ನನ್ನನ್ನು ಕ್ಷಮಿಸಿ ವಿಷ್ಣುದೇವ, ನಿಮಗೆ ಸಹಾಯವನ್ನು ಮಾಡುವುದಿರಲಿ. ನನಗೆ ಯಾವುದೇ ರೀತಿಯ ಸಮಾಧಾನದ ಮಾತುಗಳನ್ನು ಹೇಳಲು ತೋಚುತ್ತಿಲ್ಲ. ನಿಮಗೆ ಈ ಪರಿಸ್ಥಿತಿ ಬರಬಾರದಿತ್ತು. ಲಕ್ಷ್ಮೀದೇವಿ ನಿಮ್ಮನ್ನು ತೊರೆದು ಹೋಗಬಾರದಿತ್ತು. ಮೂರು ಲೋಕಗಳಲ್ಲಿಯೂ ಹುಡುಕಿದೆ ಬ್ರಹ್ಮದೇವ, ಎಲ್ಲಿಯೂ ನನ್ನ ದೇವಿಯ ಸುಳಿವಿಲ್ಲ. ಶಕ್ತಿ ಲೋಕದಲ್ಲಿ ಖಂಡಿತವಾಗಿ ಅವರನ್ನು ನೋಡುತ್ತೇನೆ ಎಂದು ನಂಬಿದ್ದೆ. ಆದರೆ ಆ ನನ್ನ ನಂಬಿಕೆ ಹುಸಿಯಾಯಿತು. ಬ್ರಹ್ಮಲೋಕದಲ್ಲಿರಬಹುದು ಎಂದುಕೊಂಡರೆ ಅವರು ಇಲ್ಲಿಗೂ ಆಗಮಿಸಲಿಲ್ಲ. ಇನ್ನೆಲ್ಲಿಗೆ ಹೋಗಿರಬಹುದು ನನ್ನ ದೇವಿ? ಈ ವಿಷಯದಲ್ಲಿ ನಾವೆಲ್ಲರೂ ಅಸಹಾಯಕರು ವಿಷ್ಣುದೇವ. ಲೋಕವೇ ನನ್ನನ್ನು ಬಯಸುತ್ತದೆ, ಆದರೆ ನಾನು ಆಯ್ಕೆ ಮಾಡಿಕೊಳ್ಳುವುದು ಯೋಗ್ಯರಾದ ಒಬ್ಬರನ್ನೇ ಎಂದು ಮಾತೆ ಆದಿಶಕ್ತಿ ಹೇಳಿದ್ದರು. ಅಂದು ಮಾತೆಯ ಮಾತು ಕೇಳಿ ನಾನು ಬಹಳವೇ ಹೆಮ್ಮೆ ಪಟ್ಟಿದ್ದೆ. ಇಂದು ನನ್ನ ಆಯ್ಕೆಯ ಕುರಿತು ನಾನೇ ಪಶ್ಚಾತ್ತಾಪ ಪಡುವಂತಾಗಿದೆ. ಇಲ್ಲ, ಇನ್ನು ನಾನಿಲ್ಲಿರಲಾರೆ. ನಾನು ನಿಮ್ಮನ್ನು ಹಾಗೂ ನಿಮ್ಮ ವೈಕುಂಠವನ್ನು ತ್ಯಜಿಸಿ ಈಗಲೇ ಹೊರಡುತ್ತಿದ್ದೇನೆ.